ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಕೂಡ ಹಿನ್ನಡೆ ಅನುಭವಿಸ್ತಾ ನರಗುಂದದಲ್ಲಿ ಬಿಜೆಪಿಯ ಸಿಸಿ ಪಾಟೀಲ್ ಹಿನ್ನಡೆ ಅಲ್ಲಿ ಬಹುಶಃ ಜೆಡಿಎಸ್ ನ ಬಚ್ಚೇಗೌಡರು ಅಥವಾ ಪ್ರದೀಪ್ ಈಶ್ವರರು ಯಾರೋ ಸುಧಾಕರ್ ಗೆ ಇಲ್ಲಿ ಟಕ್ಕರ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂತಹ ಸಂಗತಿ. ಬಟ್ ಆರಂಭಿಕ ಹಂತದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಓಕೆ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ನ ಅಭ್ಯರ್ಥಿ ಒಂದಂತಲ್ಲಿ ಪ್ರದೀಪ್ ಈಶ್ವರ್ ಅವರು ಹಾಗೆ ಸುಧಾಕರ್ ಅವರು ಬಹಳ ಹಿಂದೆಯಿಂದನು ಕ್ಲೋಸ್ ಇದ್ದಾರೆ. ಹೌದು ಏನೋ ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಆರಂಭಿಕ ಹಂತದಲ್ಲಿ ಬಹಳ ಚರ್ಚೆ ಆಗಿದ್ದುಂಟು. ಪ್ರದೀಪ್ ಈಶ್ವರ್ ಕೂಡ ಪ್ರಚಾರದ ಸಂದರ್ಭದಲ್ಲಿ ಅದನ್ನ ಹೇಳ್ತಾ ಇದ್ರು, ಏನ್ ಅಡ್ಜಸ್ಟ್ಮೆಂಟ್ ಇಲ್ಲ ಏನೂ ಇಲ್ಲ, ನನ್ಗೆ ಅವ್ರ ಎದುರಾಳಿ ಬಹಳ ಸಿನಿಮಾ ಡೈಲಾಗ್ ಹೊಡೆಯೋದು ಬಹಳ ಏನು ಅವರು ಈ ಸಿನಿಮಾ ಶೈಲಿಯ ಪ್ರಚಾರ, ಈ ಕಾರಣಕ್ಕಾಗಿ ಪ್ರದೀಪ್ ಈಶ್ವರ್ ಈ ಬಾರಿ ಬಹಳ ಸುದ್ದಿ ಆಗಿದ್ರು. ಆರಂಭಿಕ ಹಂತದಲ್ಲಿ ಪ್ರದೀಪ್ ಈಶ್ವರ್ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಕೆ ಸುಧಾಕರ್ ಗೆ ಹಿನ್ನಡೆ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಬಿಜೆಪಿ ಚಿಕ್ಕಬಳ್ಳಾಪುರದ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಮುಖೇನವಾಗಿ ಖಾತೆ ತೆರೆಯೋದಕ್ಕೆ ಸಾಧ್ಯ ಆಗಿತ್ತು. ಉಳಿದಂತ ನಾಲ್ಕು ಕ್ಷೇತ್ರಗಳು ಅಂದ್ರೆ ಉಳಿದಂತ ಮೂರು ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಈ ಬಾರಿ ವ್ಯಾಪ್ತಿಯನ್ನ ವಿಸ್ತರಿಸಬಹುದು ಅನ್ನುವ ನಿರೀಕ್ಷೆ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಹಿನ್ನಡೆ ಆಗ್ತಾ ಹಿನ್ನಡೆಗಳನ್ನು ನೋಡ್ತಾ ಇದೀವಿ. ಹುಬ್ಳಿ ಧಾರವಾಡ ಸೆಂಟರ್ನಲ್ಲಿ ಜಗದೀಶ್ ಶೆಟ್ಟರ್ ಹಿನ್ನಡೆ, ಜೊತೆಗೆ ಸುಧಾಕರ್ ಹಿನ್ನಡೆ, ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಿನ್ನಡೆ ಹಿನ್ನಡೆ ವಿವರಗಳನ್ನು ನಾವು ಕೊಡ್ತಾ ಇದೀವಿ. ಎಂ ಪಿ ರೇಣುಕಾಚಾರ್ಯ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಹಳಿಯಾಳದಲ್ಲಿ ಆರ್ ವಿ ದೇಶಪಾಂಡೆ ಹಿರಿಯ ನಾಯಕರು ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸುಧಾಕರ್ ಹಿನ್ನಡೆ ಕಂಡಿರುವಂಥದ್ದು ಬಹಳ ಆಶ್ಚರ್ಯಕರ ಸಂಗತಿ. ಇದು ಇದು ಆರಂಭಿಕ ಹಿನ್ನಡೆ ಮಾತ್ರ, ನೋಡೋಣ ಏನಾಗ್ಬೋದು ಅನ್ನುವಂಥದ್ದು. ವರುಣ ಮತ್ತು ಚಾಮರಾಜನಗರದಲ್ಲಿ ಎರಡೂ ಕಡೆಗೆ ಸೋಮಣ್ಣ ಹಿನ್ನಡೆ. ಇದು ಒಂದು ಚುನಾವಣೆಯಲ್ಲಿ ಗಮನಿಸಬೇಕು. ಈ ಚುನಾವಣೆಯಲ್ಲಿ ಏನಾದರೂ ಕೆಲವರು ಮುಗಿಸಿದ್ರು ಮುಗ್ಗರಿಸಿದ್ರು ಅಂತಂದ್ರೆ ಅವರ ರಾಜಕೀಯ ಬದುಕು ಎಂಡ್ ಆಯಿತು ಅಂತಲೇ ಅರ್ಥ.